ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ದೆಹಲಿಯ ಪ್ರಗತಿ ಮೈದಾನಕ್ಕೆ ಸಾಗುವ ರಸ್ತೆಯ ಉದ್ದಕ್ಕೂ ಬರೀ ನರೇಂದ್ರ ಮೋದಿಯವರೇ ತುಂಬಿಕೊಂಡಿದ್ದಾರೆ. ವಿದ್ಯುತ್ ಕಂಬದಲ್ಲೂ ಅವರದೇ ಪೋಸ್ಟರ್, ರಸ್ತೆಯ ಉದ್ದಕ್ಕೂ ನಿಲ್ಲಿಸಲಾದ ಆಳೆತ್ತರದ ಫ್ಲೆಕ್ಸ್ನಲ್ಲೂ ಇರೋದು ನರೇಂದ್ರ ಮೋದಿಯವರೇ, ಅಂಡರ್ ಪಾಸ್ನಲ್ಲೂ ನರೇಂದ್ರ ಮೋದಿಯವರೇ. ನರೇಂದ್ರ ಮೋದಿಯಿಂದ ನರೇಂದ್ರ ಮೋದಿ ಇಷ್ಟೇ. ವಿಷಯ ಏನು ಅಂತ ಹೇಳ್ತೇನೆ. ಪ್ರಗತಿ ಮೈದಾನದಲ್ಲಿ ಸೆಪ್ಟೆಂಬರ್ 9 ಮತ್ತು 10 ಎರಡು ದಿನಗಳ ಕಾಲ G20 ಸಭೆ ನಡೀತಾ ಇದೆ. ಆರ್ಥಿಕವಾಗಿ ಬಲಾಢ್ಯವಾಗಿರುವ ಜಗತ್ತಿನ 20 ರಾಷ್ಟ್ರಗಳ ಸಭೆ ಇದು. ಇದರಲ್ಲಿ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ಜರ್ಮನಿ, ರಷ್ಯಾ, ಚೀನಾ, ಬ್ರಿಟನ್, ಸೌದಿ, ಟರ್ಕಿ, ಇಟಲಿ, ಫ್ರಾನ್ಸ್, ಸೌತ್ ಆಫ್ರಿಕಾ, ಬ್ರೆಜಿಲ್ ಇತ್ಯಾದಿ ರಾಷ್ಟ್ರಗಳು ಭಾಗವಹಿಸ್ತಾ ಇವೆ. ಈ ಸಭೆಯ ಥೀಮ್ ಏನಂದ್ರೆ ಏಕ ಭೂಮಿ, ಏಕ ಕುಟುಂಬ, ಏಕ ಭವಿಷ್ಯ, ಅಥವಾ ನರೇಂದ್ರ ಮೋದಿ ಅವರು ಹೇಳುವಂತೆ ವಸುದೈವ ಕುಟುಂಬಕಂ. ಆದರೆ ಜಗತ್ತಿನ 20 ರಾಷ್ಟ್ರಗಳಿಂದ ಬರುವ ನಾಯಕರ ಒಂದೇ ಒಂದು ಫ್ಲೆಕ್ಸ್ ಅಥವಾ ಪೋಸ್ಟರ್ ದೆಹಲಿಯ ರಸ್ತೆಯ ಅಕ್ಕಪಕ್ಕದಲ್ಲಾಗಲಿ ಇನ್ನಲ್ಲೇ ಆಗಲಿ ಕಾಣಲು ಸಿಗುವುದೇ ಇಲ್ಲ. ಇರುವುದೆಲ್ಲ ಬರೇ ನರೇಂದ್ರ ಮೋದಿಯವರದ್ದೇ. ಅಮೆರಿಕದಿಂದಲೂ ಮೋದಿಯವರೇ ಬರ್ತಾರೆ, ಜರ್ಮನಿಯಿಂದಲೂ ಮೋದಿಯವರೇ ಬರ್ತಾರೆ, ಸೌದಿಯಿಂದಲೂ ಮೋದಿಯವರೇ ಬರ್ತಾರೆ, ಜಪಾನಿನಿಂದಲೂ ಮೋದಿಯವರೇ ಬರ್ತಾರೆ ಎಂದು ಜನಸಾಮಾನ್ಯರು ನಂಬುವಂತೆ ಮೋದಿಯವರನ್ನು ವಿಜೃಂಭಿಸಲಾಗಿದೆ. ಎಲ್ಲೆಡೆಯೂ ಮೋದಿಯೇ. ವಸುದೈವ ಕುಟುಂಬಕಂ ಎಂದು ಹೇಳುತ್ತಾ ಜಗತ್ತು ಎಂಬ ಈ ಕುಟುಂಬದ ನಾಯಕರನ್ನು ಅಡಗಿಸಿ ಬರೇ ತನ್ನನ್ನು ಮಾತ್ರ ವಿಜೃಂಭಿಸುವ ನೀತಿಯನ್ನು ನರೇಂದ್ರ ಮೋದಿಯವರು ಅಳವಡಿಸಿಕೊಂಡಿದ್ದಾರೆ. ಈ G20 ಸಭೆಯ ಬಗ್ಗೆ ಕೇಂದ್ರ ಸರ್ಕಾರ ನಡೆಸ್ತಾ ಇರುವ ಪ್ರಚಾರ ಮತ್ತು ಜಾಹೀರಾತನ್ನು ನೋಡಿದರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ G20 ಸಭೆ ನಡೀತಾ ಇದೆಯೇನೋ ಎಂದು ನಾವು ಭಾವಿಸಲೇಬೇಕು. ಉಳಿದೆಲ್ಲ ರಾಷ್ಟ್ರಗಳು ಭಾರತವನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದೆ ಎಂದು ನಂಬುವಂತಹ ಪ್ರಚಾರವನ್ನು ಇವತ್ತು ನಡೆಸಲಾಗ್ತಾ ಇದೆ. ನಿಜವಾಗಿ ಇದು ಅನುಕ್ರಮವಾಗಿ ಸಿಗುವ ಅವಕಾಶ ಮಾತ್ರ. ಈ ಸಭೆಗಾಗಿ ಕೇಂದ್ರ ಸರ್ಕಾರ ಈಗಾಗಲೇ 990 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. ವಿಶೇಷ ಏನು ಅಂತ ಹೇಳಿದರೆ ಅತಿಥಿಗಳಿಗೆ ಬಂಗಾರದ ಬಟ್ಟಲಲ್ಲಿ ಊಟ ಉಪಹಾರಗಳನ್ನು ಬಡಿಸಲಾಗುತ್ತೆ. ಈ ಬಟ್ಟಲುಗಳ ತಯಾರಿಗಾಗಿ 200ರಷ್ಟು ತಜ್ಞ ಕಲಾಕಾರರನ್ನು ಬಳಸಿಕೊಳ್ಳಲಾಗಿದೆ. ಭಾರತೀಯ ಸಂಸ್ಕೃತಿಯನ್ನು ಅತಿಥಿಗಳಿಗೆ ಪರಿಚಯ ಮಾಡುವುದು ಇದರ ಉದ್ದೇಶ ಅಂತೆ. ನಿಜವಾಗಿ ಭಾರತದ ಸಂಸ್ಕೃತಿ ಮಣ್ಣಿನ ಪಾತ್ರೆಯದು. ಮಣ್ಣಿನ ಪಾತ್ರೆಯಲ್ಲಿ ಉಪಹಾರ ಕೊಡ್ತಾ ಇದ್ರೆ ನಿಜಕ್ಕೂ ಅತಿಥಿಗಳಿಗೆ ಭಾರತದ ದರ್ಶನ ಆಗ್ತಾ ಇತ್ತು. ಚಿನ್ನದ ಬಟ್ಟಲಲ್ಲಿ ಉಣ್ಣುವ ಶ್ರೀಮಂತಿಕೆಯ ವಿಶ್ವ ನಾಯಕರಿಗೆ ಬಂಗಾರದ ಬಟ್ಟಲಲ್ಲಿ ಉಣಿಸುವುದರಿಂದ ಭಾರತದ ಕಲ್ಚರ್ನ ದರ್ಶನ ಆಗುವುದೆನ್ನುವುದೇ ಬಹುದೊಡ್ಡ ತಮಾಷೆ. ಸೌದಿ ರಾಜಕುಮಾರ ಹುಟ್ಟಿದ್ದೇ ಚಿನ್ನದ ಬಟ್ಟಲಲ್ಲಿ. ಉಳಿದ ನಾಯಕರು ಕೂಡ ಬಡವರಲ್ಲ, ಅವರಿಗೆ ಬಂಗಾರ ಮಾಮೂಲಿ. ಆದರೆ ಮಣ್ಣಿನ ಪಾತ್ರೆಯ ಕುಡಿಕೆ ನಿಜಕ್ಕೂ ಅದ್ಭುತ ಮತ್ತು ವಿಶಿಷ್ಟ ಸಂಸ್ಕೃತಿ. ಆದರೆ ಮೋದಿ ಭಾರತೀಯ ಸಂಸ್ಕೃತಿ ಅಂದರೆ ಬಂಗಾರ ಅಂತ ಹೇಳ್ತಾ ಇದ್ದಾರೆ. ನಿಮಗೊಂದು ಸಂಗತಿ ಹೇಳ್ತೇನೆ. 2020 ಫೆಬ್ರವರಿಯಲ್ಲಿ ಅಮೆರಿಕದ ಆಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುಜರಾತಿನ ಅಹಮದಾಬಾದ್ಗೆ ಭೇಟಿ ಕೊಡುವ ಮೊದಲು ಕೊಳೆಗೇರಿಗೆ ಅಡ್ಡವಾಗಿ 7 ಅಡಿ ಎತ್ತರದ ಭಾರೀ ಉದ್ದದ ಗೋಡೆಯನ್ನು ಎಬ್ಬಿಸಿದ್ದು ನಿಮಗೆ ಗೊತ್ತಿರಬಹುದು. ಅದಕ್ಕಾಗಿ 100 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗಿತ್ತು ಅಂತ ವರದಿ ಇತ್ತು. ಈ G20 ಸಭೆಗೂ ಅಂಥದ್ದೇ ಏರ್ಪಾಡು ಮಾಡಲಾಗಿದೆ. ದೆಹಲಿಯ ಆಸುಪಾಸಿನ ಸ್ಲಮ್ ಮತ್ತು ಬಡವರ ಗುಡಿಸಲುಗಳನ್ನು ಕಾಣಿಸದಂತೆ ಎತ್ತರದ ಪರದೆಗಳನ್ನು ರಸ್ತೆಯ ಉದ್ದಕ್ಕೂ ಅಳವಡಿಸಲಾಗಿದೆ. ಬಡವರ ಬಗ್ಗೆ ನಮ್ಮ ಆಡಳಿತಗಾರರಿಗೆ ಇರುವ ನಾಚಿಕೆಯನ್ನು ಇದು ತೋರಿಸುತ್ತೆ. ಬಡತನವನ್ನು ನಿರ್ಮೂಲನೆ ಮಾಡುವ ಬದಲು ಬಡವರನ್ನೇ ನಗರದಿಂದ ಎತ್ತಂಗಡಿ ಮಾಡಲಾಗ್ತಾ ಇದೆ. ಈ ಬಗ್ಗೆ ನ್ಯೂಸ್ಲ್ಯಾಂಡ್ರಿ ಪತ್ರಿಕೆ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ದೆಹಲಿಯ IIT ಫ್ಲೈಓವರ್ನಲ್ಲಿ 15 ಕುಟುಂಬಗಳನ್ನು ಊರಿಗೆ ಹೋಗುವಂತೆ ಹೇಳಲಾಗಿದೆ. RK ಪುರಂ ಫ್ಲೈಓವರ್ನಡಿ 6 ಕುಟುಂಬಗಳು ಮತ್ತು ಚಿರಾಗ್ ಫ್ಲೈಓವರ್ನಡಿ 18 ಕುಟುಂಬಗಳನ್ನು ಅಲ್ಲಿಂದ ಊರಿಗೆ ಹೋಗುವಂತೆ ಹೇಳಲಾಗಿದೆ. ಇವರೆಲ್ಲ ದಿನಕೂಲಿ ಕಾರ್ಮಿಕರು. ಮುಂದೆ 2 ವಾರ ಇಲ್ಲೆಲ್ಲೂ ಕಾಣಿಸಬಾರದು ಅಂತ ಅವರಿಗೆ ಎಚ್ಚರಿಕೆ ನೀಡಲಾಗಿದೆಯಂತೆ. ಫುಟ್ಪಾತ್ನಲ್ಲಿ ಯಾರೂ ಕಾಣಿಸಬಾರದು ಎಂಬ ಸಂದೇಶ ಕೂಡ ರವಾನಿಸಲಾಗಿದೆ. ಇವೆಲ್ಲವನ್ನು ಕೂಡ ನ್ಯೂಸ್ಲ್ಯಾಂಡ್ರಿ ತನ್ನ ವರದಿಯಲ್ಲಿ ಹೇಳಿದೆ. ಭಾರತೀಯ ಮಾಧ್ಯಮಗಳು G20 ಆಲಾಪನೆಯಲ್ಲಿ ನಿರತ ಆಗಿರುವಾಗ ಅಮೆರಿಕಾದ ಲಾಸ್ ಏಂಜಲೀಸ್ ಟೈಮ್ಸ್, ಜಪಾನ್ ಟುಡೇ, ಅಲ್ ಜಜೀರಾ, CNN ವರ್ಲ್ಡ್, ದಿ ವಾಷಿಂಗ್ಟನ್ ಟೈಮ್ಸ್ ಪತ್ರಿಕೆಗಳು ದಂಗುಬಡಿಸುವ ಗ್ರೌಂಡ್ ರಿಪೋರ್ಟುಗಳನ್ನು ಪ್ರಕಟಿಸ್ತಾ ಇವೆ. ನೂರಾರು ಬಡ ಗುಡಿಸಲುಗಳನ್ನು ಧ್ವಂಸ ಮಾಡಿ ನಗರವನ್ನು ಸುಂದರಗೊಳಿಸಿದ ಮಾಹಿತಿಯನ್ನು ಇವುಗಳು ವರದಿ ಮಾಡಿವೆ. ಈ ಮೊದಲು ವಸತಿ ಸಚಿವ ಕೌಶಲ್ ಕಿಶೋರ್ ಅವರು ಪಾರ್ಲಿಮೆಂಟ್ಗೆ ಒಂದು ಮಾಹಿತಿಯನ್ನು ನೀಡಿದರು. ಏಪ್ರಿಲ್ 1ರಿಂದ ಜುಲೈ 17ರವರೆಗೆ ದೆಹಲಿಯಲ್ಲಿ 203 ಮನೆಗಳನ್ನು ಧ್ವಂಸ ಮಾಡಲಾಗಿದೆ ಅಂತ ತಿಳಿಸಿದರು. ಇವೆಲ್ಲ ಅನಧಿಕೃತ ಕಟ್ಟಡಗಳು ಎಂಬುದು ಅವರ ಸಮರ್ಥನೆಯಾಗಿತ್ತು. ನಿಜವಾಗಿ ಇದೊಂದು ಸಾಮಾನ್ಯ ಸಮರ್ಥನೆ ಅಷ್ಟೇ. ಯಾಕೆ G20 ಸಭೆ ಇರುವಾಗಲೇ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಇವರಾರು ಕೊಡುವುದೇ ಇಲ್ಲ. ಈ ಮೊದಲು ಹರಿಯಾಣದ ನೂಹುನಲ್ಲಿ ಹಿಂಸಾಚಾರದ ಬಳಿಕ 300ರಷ್ಟು ಮನೆಗಳನ್ನು ಧ್ವಂಸಗೊಳಿಸಲಾಗಿತ್ತು. ಅದಕ್ಕೂ ಕೊಟ್ಟ ಕಾರಣ ಅನಧಿಕೃತ ಕಟ್ಟಡಗಳು. ನಿಜಕ್ಕೂ ಅದರ ಹಿಂದಿನ ಕಾರಣಗಳು ಬೇರೆಯೇ ಇರುತ್ತೆ. ದೆಹಲಿಯ 203 ಮನೆಗಳ ಧ್ವಂಸಕ್ಕೆ G20 ಸಭೆ ಕಾರಣವಾದರೆ ನೂಹುನಲ್ಲಿ ಅದು ಮುಸ್ಲಿಮರ ಮನೆ ಎಂಬುದೇ ಕಾರಣ ಆಗಿತ್ತು. ಅಂದಹಾಗೆ ಭಾರತ G20 ಒಕ್ಕೂಟದ ಆತಿಥ್ಯ ವಹಿಸ್ತಾ ಇರುವ ಮೊದಲ ರಾಷ್ಟ್ರ ಏನೂ ಅಲ್ಲ. 1999ರಲ್ಲಿ ಆರಂಭವಾದ ಈ ಒಕ್ಕೂಟ ರಾಷ್ಟ್ರಗಳ ಸಭೆಯ ಆತಿಥ್ಯವನ್ನು ಈ ಮೊದಲು 17 ರಾಷ್ಟ್ರಗಳು ವಹಿಸಿವೆ. 2022ರಲ್ಲಿ ಅಥವಾ ಕಳೆದ ವರ್ಷ ಇಂಡೋನೇಷ್ಯಾ ಈ ಒಕ್ಕೂಟ ಸಭೆಯ ಆತಿಥ್ಯವನ್ನು ವಹಿಸಿತ್ತು. ಅದಕ್ಕಿಂತ ಮೊದಲು ಸೌದಿ ಅರೇಬಿಯಾ, ಇಟಲಿ, ಜಪಾನ್, ಅರ್ಜೆಂಟೀನಾ, ಅಮೆರಿಕಾ, ಜರ್ಮನಿಗಳು ಕೂಡ ವಹಿಸಿವೆ. ಮುಂದಿನ ವರ್ಷ ಬ್ರೆಜಿಲ್ ವಹಿಸಲಿದೆ. ಆದರೆ ಮೋದಿ ಸರ್ಕಾರದ ಪ್ರಚಾರ ನೋಡಿದರೆ ಜಗತ್ತೇ ಭಾರತದ ಕಾಲಡಿಯಲ್ಲಿದೆ ಎಂದು ನಂಬಿಸುವ ಹಾಗಿದೆ. ಬರೀ ಪ್ರಚಾರ ಮತ್ತು ಭ್ರಮೆ ಸೃಷ್ಟಿಸುವುದನ್ನೇ ಸಾಧನೆಯಾಗಿ ಈ ಸರ್ಕಾರ ಬಿಂಬಿಸ್ತಾ ಇದೆ. ವಾರಗಳ ಹಿಂದೆ ಇಸ್ರೋದ ಯಶಸ್ವಿ ಚಂದ್ರಯಾನದ ವೇಳೆ ನರೇಂದ್ರ ಮೋದಿಯವರು ನಡ್ಕೊಂಡ ರೀತಿಯನ್ನು ನೋಡಿ. ಆಗ ಅವರು ದಕ್ಷಿಣ ಆಫ್ರಿಕಾದಲ್ಲಿದ್ದರು. ಅಲ್ಲಿಂದಲೇ ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. अमृत काल की प्रथम प्रभा में सफलता की ये अमृत वर्षा हुई है। हमने धरती पर संकल्प लिया और चांद पर उसे साकार किया. ಆದರೆ ಅವರು ಭಾರತಕ್ಕೆ ಬರುವ ಮೊದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಸ್ರೋ ವಿಜ್ಞಾನಿಗಳನ್ನು ಭೇಟಿಯಾಗಿ ಅಭಿನಂದಿಸಿದರು. ಇದು ಅವರನ್ನು ಕೆರಳಿಸಿತು. ತನಗೆ ಸಿಗಬೇಕಾದ ಕ್ರೆಡಿಟನ್ನು ಸಿದ್ದರಾಮಯ್ಯ ಪಡ್ಕೊಂಡ್ರು ಎಂಬ ಸಿಟ್ಟಿನಿಂದ ತಾನು ಬೆಂಗಳೂರಿಗೆ ಬಂದಾಗ ಪ್ರೋಟೋಕಾಲನ್ನೇ ಧಿಕ್ಕರಿಸಿದರು. ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರು ತನ್ನನ್ನು ಸ್ವಾಗತಿಸಲು ಬರಬಾರದು ಎಂದರು. ತನ್ನದೇ ಪಕ್ಷದ ಸಂಸದರು ಮತ್ತು ಶಾಸಕರನ್ನು ಬೇಲಿಯಾಚೆ ನಿಲ್ಲಿಸಿದರು. ಈಗ G20 ಪ್ರಚಾರ. ಹಾಗಂತ ಈ ಹಿಂದಿನ G20 ಸಭೆಗಳಿಂದ ಏನು ಪ್ರಯೋಜನ ಆಗಿದೆ ಎಂದು ನಮ್ಮ ಯಾವ ಮೀಡಿಯಾಗಳು ಕೇಳ್ತಾ ಇಲ್ಲ. ಬರೀ ಮೋದಿ ಆಲಾಪನೆ, ತಾಳಮದ್ದಳೆ ಅಷ್ಟೇ. ವೀಕ್ಷಕರೇ, ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಾಧ್ಯವಾದಷ್ಟು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.